ಇರಕ್ಕಾಗ್ತಾ ಇಲ್ಲ, ಅವ್ರ ಕೈಲಿ ಬದುಕಕ್ಕೂ ಆಗ್ತಾ ಇಲ್ಲ. ಚಿನ್ನು ಚಿನ್ನು ಚೆನ್ನಿ ಚೆನ್ನಿ, ಅವ್ರ ಮನೇನೆ ಖಾಲಿ ಮಾಡಿಬಿಟ್ಟಿದ್ದಾರೆ ಚನ್ನಬಸಪ್ಪನವರು. ಅವ್ರ ಮನೇನೆ ಖಾಲಿ ಮಾಡ್ಬೋದು ಅಂದ್ರೆ ಬದುಕಕ್ಕಾಗಲ್ಲ. ಅವ್ರು ಬರ್ತಾ ಇರೋದು 8,000 ಸಂಬಳ, ಕ್ಯಾಶುಯಲ್ ಲೇಬರ್ ಆಗಿ ಕೆಲಸ ಮಾಡ್ತಾ ಇದಾರೆ. ಎರಡು ಮಕ್ಕಳನ್ನ ಓದಿಸ್ಬೇಕು, ಬೀದಿಗೆ ಬಂದಿದೆ. ಯಾರಿಂದ ಬೀದಿಗೆ ಬಂತು? ಅಧ್ಯಕ್ಷ, ಈ ದಲಿತರ 187 ಕೋಟಿ ಹಣವನ್ನ ಪಕ್ಷದ ನಾಯಕರು ಲೂಟಿ ಮಾಡಿದ್ರಿಂದ ಬಂದಿದ್ದಾರೆ. ಇಬ್ಬರು ಮಂತ್ರಿಗಳು ಭೇಟಿ ಮಾಡಿದ್ದಾರೆ, ಮಧು ಬಂಗಾರಪ್ಪನವರು ವಿರೋಧ ಪಕ್ಷದ ಭೇಟಿ ಮಾಡಿದ್ದಾರೆ ಹೋಗಿ. ನಿನ್ನೆಯಿಂದ ಆ ತಾಯಿ ಹೇಳ್ತಾರೆ, ಆಮೇಲೆ ಮಾತಾಡ್ತಾರೆ. ಚಿನ್ನು ಯಾರು ಅಂತ ಸ್ಪಷ್ಟಪಡಿಸಬೇಕು. ಹೊಸದ ಹೇಳ್ತೀನಿ, ಚಿನ್ನು ಶಾಸಕರ ಹೆಸರು ಅಂತ ಇದ್ದಾರೆ. ಚಿನ್ನು ಅಂತ ಅವ್ರ ಹೆಸರು ಹಾಗೆ ಕರೆಯುವುದು, ನಾವು ಹಾಗೆ ಕರೆಯೋದು ಇಲ್ಲ. ನಮ್ಗೆ ಅದಕ್ಕೆ ಕೇಳಿದೆ. ಅಲ್ಲ, ನಾವು ಹಸು ಆ ಪ್ರಾಣ ಕೊಟ್ಟ ದಲಿತನ ಹೆಸರು ಕರೆಕ್ಟ್ ಕೇಳ್ಕೊಳ್ಳಿ. ಚಿನ್ನು ಯಾರಂತ ಆಮೇಲೆ ಹುಡುಕೆ. ನಾನೇ ಅಣ್ಣ, ಚಿನ್ನು ಅಂತ ಹೇಳ್ತಾ ಯಾರಂತ ಗೊತ್ತಾಗಬೇಕಲ್ಲ. ಮಧು ಬಂಗಾರಪ್ಪನವರು ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ. ಆ ಹೆಣ್ಮಗಳು ಹೇಳಿರೋದು, ಮಧು ಬಂಗಾರಪ್ಪನವ್ರು ಬಂದು ನಮ್ಮ ಮನೆಗೆ ಸಾಂತ್ವನ ಹೇಳಿದ್ದಾರೆ. ಪರಮೇಶ್ವರ ಅವರು ಬಂದು ಸಾಂತ್ವನ ಹೇಳಿದ್ದಾರೆ ನನಗೆ. ಆ ಹೇಳಿರೋದಕ್ಕೆ ನನಗೆ ಮೆಚ್ಚುಗೆ ಇದೆ. ಅವ್ರು ಹೇಳಿರೋದು ಅವರೇ, ನಾನಲ್ಲ ಹೇಳಿರೋದು, ಆ ಹೆಣ್ಮಗಳು ಹೇಳಿರೋದು, ಮೆಚ್ಚುಗೆ ಇದೆ. ಆದರೆ ಇದುವರೆಗೂ ನನಗೆ ಗ್ರ್ಯಾಜುಟಿ ಆಗಲಿ ಏನೂ ಆಗಲಿ ಬಂದಿಲ್ಲ. ಮೆಚ್ಚುಗೆ ವ್ಯಕ್ತ ಮಾಡಿದ್ದಾರೆ ಅವ್ರು ಹೋಗಿರೋದಕ್ಕೆ. ಇನ್ಯಾರು ಬಂದಿಲ್ಲ ನಾನು ಭೇಟಿ ಮಾಡೋಕ್ಕೆ ಅಂದರೆ ಆಡಳಿತ ಪಕ್ಷದವರು ಯಾರು ಬಂದಿಲ್ಲ. ನನ್ನ ಬದುಕು ಬೀದಿಗೆ ಬಂದಿದೆ, ನನಗೆ ಏನು ಬೇಡ. ಅವರು ನ್ಯಾಯಕ್ಕೋಸ್ಕರ ಕೊನೆಯವರೆಗೂ ಸಾಯ್ತೀನಿ. ಮನೆ ಹೇಳದಂತೆ ಯಾರೋ ಒಬ್ಬ ಬ್ಯಾಂಕ್ ಅಧಿಕಾರಿ ಸುಚಿ ಸ್ಮಿತ ಅಂತ, ಆ ಬ್ಯಾಂಕ್ ಅಧಿಕಾರಿ CBIನಲ್ಲಿ ಆಗಿದೆಯಲ್ಲ, FIR ಆಗಿದೆ ಅವಳ ಮೇಲೆ, ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಅವ್ರ ಮೇಲೆ. ಅವ್ರ ಕಡೆಯವರು ಹೋಗಿದ್ರಂತೆ, ಅಮ್ಮ ನೀನು ನಾವೆಲ್ಲ ನೋಡ್ಕಂತೀರಿ, ಅವ್ರ ಬೇಲ್ಗೆ ನೀವು ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಲೆಟ್ರ್ ಕೊಡಿ ಅಂತ ಕೇಳಿದ್ರಂತೆ. ಬೇಲ್ಗೆ ನಿಮ್ದು ಅಬ್ಜೆಕ್ಷನ್ ಇಲ್ಲ ಅಂತ ಕೊಡಿ ಅಂತ. ಅದಕ್ಕೆ ಆ ಅಮ್ಮ ಹೇಳಿದ್ದಾಳೆ, ನನ್ನ ಜೀವ ಒತ್ತೆ ಇಟ್ಟಾದರೂ ಸರಿ ನ್ಯಾಯ ಪಡೆಯುತ್ತೇನೆ, ಯಾವುದೇ ಸಹಿಯನ್ನು ಹಾಕುವುದಿಲ್ಲ ಅಂತ ವಾಪಸ್ ಕಳಿಸಿದಾಳು. ಅಂದರೆ ಎಷ್ಟು ನೊಂದಿರ್ಬೇಕಾ ಹೆಣ್ಣುಮಗಳು. ನಾನು ಸರ್ಕಾರನ ಕೇಳೋದು, ನಮ್ಮ ಮನೆಯಲ್ಲಾಗಿದ್ರೆ, ನಿಮ್ಮ ಮನೆಯಲ್ಲಿ ಈ ಥರ ಒಬ್ಬ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದ್ರೆ, ಅಪರಾಧ ಮಾಡಿಲ್ಲ, ದುಡ್ಡು ಹೊಡೆದಿಲ್ಲ, ಲೂಟಿ ಹೊಡೆದಿಲ್ಲ, ಏನು ಮಾಡಿಲ್ಲ, ಅನ್ಯಾಯವಾಗಿ ಸಾವಾದರೆ, ನಿಮ್ಮ ಮನೆಯಲ್ಲಾಗಿದ್ರೆ, ನಮ್ಮನೆಯಲ್ಲಿ ನಮ್ಮ ಅಕ್ಕನೋ ತಂಗಿಗೋ ಆಗಿದ್ರೆ ಸುಮ್ಮನೆ ಇರ್ತಾ ಇದ್ರ ನೀವೆಲ್ಲರೂ ಕೂಡ? ನಾವೆಲ್ಲ ಸುಮ್ಮನೆ ಇರ್ತಾ ಇದ್ರ? 187 ಕೋಟಿ ಅವನು ಸತ್ತಿಲ್ಲ, ಪ್ರಾಣ ತ್ಯಾಗ ಮಾಡಿಲ್ಲ ಅಂತ, ತ್ಯಾಗ ಅಂತ ಹೇಳ್ತಾ ಇದ್ದೀನಿ. ಮಾಡಿಲ್ಲ ಅಂದ್ರೆ 187 ಕೋಟಿಗೆ ಬಿಲ್ ತಯಾರು ಮಾಡೋಕ್ಕೆ ಗೋವಾದಲ್ಲಿ ಕರ್ಕೊಂಡೋಗಿ ಅವಾಗ ಫಿಲ್ ಮಾಡಿಬಿಟ್ಟಿದ್ರು ಅವರು. ಅವನು ಅವಮಾನಕ್ಕೆ ಅಂಜಲಾರದೆ ನಾವು ಕೊಟ್ಟಿದ್ದಾನೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನನ್ನ ಕೊನೆಯದಾಗಿ ನಾನು ಹೇಳೋದು, ನಾನು ಹೇಗೆ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಅಂತ ಹೇಳಿದ್ದೀನಿ, ನಾನು ಹೇಗೆ ಇಲಾಖೆಗೆ ಬರುತ್ತೆ ಅಂತ ಹೇಳಿದ್ದೀನಿ. ಈ ವಾಲ್ಮೀಕಿ ಜನಾಂಗದ ಶಾಪ ನಿಮಗೆ ತಟ್ಟಬಾರ್ದು ಅಂತ ಹೇಳಿದ್ರೆ, ವಾಲ್ಮೀಕಿಯ ಶಾಪ, ಯಾಕಂದ್ರೆ ಹೆಸರಿಟ್ಬಿಟ್ಟಿದ್ದೀರ ವಾಲ್ಮೀಕಿ, ತಪ್ಪ ಆಗಬಾರ್ದು ಅಂದರೆ ಈ 187 ಕೋಟಿ ಹಣವನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು, ಕೂಡಲೇ ಬಿಡುಗಡೆ ಮಾಡಬೇಕು. ಹೋದಂಥ ಯಾರು ಪಟ್ಟಿದೆ ಅವರಿಗೆ ಬಿಡುಗಡೆ ಮಾಡಬೇಕು. ಈ ಅಕ್ರಮ ಏನಿದೆ, CBI ತನಿಖೆ ಆಗಬೇಕು. CBI ತನಿಖೆ ಪೂರ್ತಿ SIT ಆಗ್ತಾ ಇದೆ, ಜೊತೆ ವಸೂಲು ಮಾಡಬೇಕು, ಬಿಡುಗಡೆ ಮಾಡಬೇಕು. ಇಡಿ ಮತ್ತು CBI ಮೂರು ತನಿಖೆಗಳು ಬೇಕಾ? ಅವಶ್ಯಕತೆ ಇರಲ್ಲ, ಆಗಬೇಕು. ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರೋದ್ರಿಂದ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊರಬೇಕಾಗ್ತದೆ. ಬಿಟ್ಬಿಡಿ ಈ ಪುಸ್ತಕ ಗಿಸ್ತಕ ಎಲ್ಲ, ನಾನು ಕಾನೂನು ಗೀನೂನೆಲ್ಲ ಒಂಥರ ಸೈಡ್ಗೆ ಇಟ್ಬಿಡ್ತೀನಿ, ಕಾನೂನೆಲ್ಲ ಒಂದು ಸೈಡ್ಗೆ ಇಟ್ಬಿಡೋಣ, ಬೇಡ. ಕಾನೂನು ಪ್ರಕಾರ ನಿಮಗೆ ಕಾನೂನು ಪ್ರಕಾರ ಬರ್ತದೆ, ಅಪರಾಧಿ ಈ ಸರ್ಕಾರನೇ. ಆದರೆ ಕಾನೂನು ಬಿಟ್ಬಿಡಿ, ಒಬ್ಬ ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆ, ಕಾನೂನು ಬಿಟ್ಬಿಡಿ, ಒಬ್ಬ ನೈತಿಕ ಒಂದು ಅಧಿಕಾರ. ನಾನಿದ್ದಾಗ, ನಾನು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ಫೈನಾನ್ಸ್ ಮಿನಿಸ್ಟರ್, 187 ಕೋಟಿ ದಲಿತರ ಹಣ ಈ ಥರ ಹೋಗಿದೆ ಅಂತ ಹೇಳಿದ್ರೆ ನನಗೆ ಅವಮಾನ. ಇದು ಅಮಾಯಕ ಪ್ರಾಣನು ಕೂಡ ದಲಿತ ಪ್ರಾಣ ಆಗಿದೆ. ಅಶೋಕ್ ಅವರೇ, ನಾನು ಅಶೋಕ್ ಮಂತ್ರಿಗಳು ಇದರ ಅಶೋಕ್ ಅವರೇ ನೇರವಾಗಿ ಅವರು ಅಲ್ಲ, ಮಾನಸಿಕವಾಗಿ
ನೈತಿಕವಾಗಿ ಲಂಬಾಣಿ ಎಲ್ಲ ಕೂಡ ಆಗಿದೆ. ಅದಕ್ಕೆ ಮುಖ್ಯಮಂತ್ರಿ ಜವಾಬ್ದಾರಿ ಸಾಕಷ್ಟು ಮಾಹಿತಿ ಆದ್ರೆ ಅವ್ರು ಏನು ತಾವು ಕೊನೆ ಮಾಡಿದ್ರು, ಕನ್ಫ್ಯೂಷನ್ ಮಾಡಿದ್ರು, ಅದು ರಾಜಕೀಯ ದುರುದ್ದೇಶದ ಮಾತೇ ಹೊರತು ಯಾವುದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಧು ಅಲ್ಲ.